नमस्कार रिव्यू चैनल के स्वागत नाम सौख्या गांवकर INDIA कूट कोऑर्डिनेशन मीटिंग समन्वय समिति मीटिंग महत्व पड़कोता है याकंद्रे कॉमन कैंडिडेट हाकोदे बीजेपी विरुद्ध कॉमन कैंडिडेट हाकोदे नड़ीतिरो मीटिंग एरने प्रमुख विचार ई मीटिंग बरता बीजेपी सरकार प्रतिपक्ष विरुद्ध ईडी सीबीआई इंतदने अस्त्र मे अदर विरुद्ध होराट रूप मीटिंग आगता है सीट शेर ऐनादरू एल्लर नडुवे ओम्मत्तिंद तुम्बा चेन्नाग आद्रे कॉमन कैंडिडेट 400 प्लस सीट्स अल्ली हाकोदिक्के यशस्वी आगिद्दे होदादल्ली कूट अदु बहळ दोड्ड बेळवणिगे आगुत्ते याकंद्रे 400 प्लस सीट्स अल्ली बीजेपी विरुद्ध ओग्गट्टिन ओंदु शक्ति होराट माडदंग आगुत्ते ओडेदु छिद्रवागता इद्द मतगळेल्ल ओंदे कडे कूडुत्ते बीजेपी निजक्कू सवालन संगति आगुत्ते आद्रे ई कोऑर्डिनेशन मीटिंग होत्तल्ले ಈಗ ಮತ್ತೊಂದು ಸಮಸ್ಯೆ ಎದುರಾಗಿದೆ INDIA ಕೂಟಕ್ಕೆ ಬಹುದೊಡ್ಡ ತಲೆನೋವು ಎದುರಾಗಿದೆ ಡೆಲ್ಲಿ ಬಳಿಕ ಈಗ ಹರಿಯಾಣದಲ್ಲೂ ಕೂಡ ಹೊತ್ತಿಕೊಂಡ ಕಿಡಿ ಏನಾಗಿದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಸದ್ಯ ಕೋಆರ್ಡಿನೇಷನ್ ಕಮಿಟಿ ಅಳೆದು ತೂಗಿ ಎಲ್ಲ ಪಕ್ಷಗಳಿಂದ ಪ್ರಮುಖ ನಾಯಕರು ಭಾಗಿಯಾಗಿ ಎಲ್ಲೆಲ್ಲಿ ಯಾರ ಪ್ರಾಬಲ್ಯ ಯಾರಿಗೆ ಯಾರ ಸಪೋರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರೋದು ಈ ಹೊತ್ತಲ್ಲಿ ಹರಿಯಾಣದಲ್ಲಿ ನಾವು ಅಷ್ಟಕ್ಕಷ್ಟು ಸೀಟ್ಸು ಕಂಟೆಸ್ಟ್ ಮಾಡ್ತೀವಿ ಅಂತ ಆಮ್ ಆದ್ಮಿ ಕಡೆಯಿಂದ ಅನೌನ್ಸ್ಮೆಂಟ್ ಆಗಿದೆ ನಾವೀಗ ರಾಷ್ಟ್ರೀಯ ಪಕ್ಷ ಇದ್ದೇವೆ ಅಲ್ಲಿ ನಾವು ಹೋರಾಟ ಮಾಡದಿರೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲ 90 ವಿಧಾನಸಭಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡ್ತೀವಿ ಈಗ 24ಕ್ಕೇನೆ ಬರುತ್ತೆ ಅದು ವಿಧಾನಸಭಾ ಚುನಾವಣೆ ಹರಿಯಾಣದಲ್ಲಿ ಎಲ್ಲ ಕಡೆ ಸ್ಪರ್ಧೆ ಮಾಡ್ತೀವಿ ಅದರಲ್ಲಿ ಅನುಮಾನವೇ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ ಆಮ್ ಆದ್ಮಿ ನಾಯಕರು ಮತ್ತೊಂದು ಕಡೆ ಕಾಂಗ್ರೆಸ್ ಭೂಪೇಂದ್ರ ಹೂಡಾ ಮಾಜಿ ಮುಖ್ಯಮಂತ್ರಿ ಹರಿಯಾಣದ ಕಾಂಗ್ರೆಸ್ ಸೀನಿಯರ್ ಕಾಂಗ್ರೆಸ್ ಹರಿಯಾಣದಲ್ಲಿ ಸ್ವಂತ ಬಲದ ಮೇಲೆ ಹೋರಾಟ ಮಾಡುವಷ್ಟು ಶಕ್ತವಾಗಿದೆ ನಾವು ಯಾರ ಜೊತೆನೂ ಹೋಗುವಂಥ ಪ್ರಶ್ನೆನೇ ಇಲ್ಲ ಎಲ್ಲ 10 ಲೋಕಸಭಾ ಕ್ಷೇತ್ರಗಳಲ್ಲೂ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂದರೆ ಯಾರ ಜೊತೆಗೂ ಕೈ ಜೋಡಿಸದೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ 10 ಕಡೆ ಸ್ಪರ್ಧೆ ಮಾಡುತ್ತೆ ಅಂತ ಅವರು ಭೂಪೇಂದ್ರ ಹೂಡಾ ಅವರು ಅನೌನ್ಸ್ ಮಾಡಿರೋದು ಡೆಲ್ಲಿಲಿ ಹೀಗೆ ಆಯ್ತಲ್ವಾ ಕಾಂಗ್ರೆಸ್ 7ಕ್ಕೇಳು ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದು ಆಮ್ ಆದ್ಮಿ ಅದಕ್ಕೆ ಸೆಡ್ ಹೊಡೆದಿತ್ತು ಇನ್ನೂ ಒಮ್ಮತಕ್ಕೆ ಬರೋಕ್ಕೆ ಸಾಧ್ಯವಾಗ್ತಿಲ್ಲ ಯಾವುದೇ ರಾಜ್ಯದ್ದು ಇನ್ನೂ ಅಂತಿಮ ಆಗಿಲ್ಲ ಆದರೆ ಈ ಕೋಆರ್ಡಿನೇಷನ್ ಸಮನ್ವಯ ಸಮಿತಿ ಮೀಟಿಂಗ್ ಆಗ್ತಿರೋ ಹೊತ್ತಲ್ಲೇ ತಮ್ಮ ತಮ್ಮದೇ ಘೋಷಣೆಗಳನ್ನು ಮಾಡ್ಕೊಳ್ತಾ ಇರೋದು ನಾವು ಇಷ್ಟಿಷ್ಟು ಸೀಟಲ್ಲಿ ಸ್ಪರ್ಧೆ ಮಾಡ್ತೀವಿ ಅಂತ ಮೈತ್ರಿ ಮಾತು ಬಾಯಿ ಮಾತಿಗೂ ಕೂಡ ಬರ್ತಾ ಇಲ್ಲ ಇನ್ನೇನಕ್ಕೆ ಬಂತು INDIA ಕೂಟ ಮೈತ್ರಿ ಕೋಆರ್ಡಿನೇಷನ್ ಕಮಿಟಿ ಮೀಟಿಂಗ್ಗಳು ಅನ್ನೋ ಮಟ್ಟಕ್ಕೆ ಚರ್ಚೆ ಶುರುವಾಗಿದೆ ಇದೆಲ್ಲ ಬೆಳವಣಿಗೆ ಬೆನ್ನಲ್ಲಿ ಅಲ್ಲಿ ನೋಡಿದ್ರೆ TMC ಬಗ್ಗೆ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ದೀವಿ G20 ಹೋಗಿ ಏನು ಸಾಧಿಸ್ಬಿಟ್ರು ದೀದಿ ಹೋಗದೆ ಇದ್ರೆ ಆಕಾಶ ಹರಿದು ಬೀಳ್ತಾ ಇತ್ತ ಅಂತ ಕಾಂಗ್ರೆಸ್ ಅಟ್ಯಾಕ್ ಮಾಡ್ತಾ ಇದೆ ಅಷ್ಟೇ ಅಲ್ಲ TMC ಉದ್ದೇಶವೇ ಕಾಂಗ್ರೆಸ್ಸನ್ನು ಮುಗಿಸೋದು ಕಾಂಗ್ರೆಸ್ ಪಕ್ಷವನ್ನು ಸರ್ವನಾಶ ಮಾಡೋದಕ್ಕೆ ಅಂತಲೇ ಅವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ಅವ್ರನ್ನ ಅಟ್ಯಾಕ್ ಮಾಡ್ತಾ ಇರೋದು ಅಧೀರ್ ರಂಜನ್ ಚೌಧರಿ ಎಲ್ಲ ಸೊ ಇಷ್ಟು ಮಟ್ಟಿಗೆ ಪಶ್ಚಿಮ ಬಂಗಾಳದ್ದು ಕೂಡ ಗಂಭೀರ ಸ್ವರೂಪವನ್ನು ತಾಳ್ತಾ ಇದೆ ಸಮನ್ವಯತೆ ಸಾಧಿಸಬೇಕು ನಾವು BJPಯ ವಿರುದ್ಧ ಗೆಲ್ಲಬೇಕು ಅಂದರೆ ಅನ್ನುವ ಮೀಟಿಂಗ್ ಆಗ್ತಿರೋ ಹೊತ್ತಲ್ಲೇ ನಾವು ಸ್ವಂತ ಬಲದ ಮೇಲೇ ಗೆಲ್ಲೋದಕ್ಕೆ ಶಕ್ತರಾಗಿದ್ದೀವಿ ಅಂತ ಈಗ ಒಬ್ರಿಗೊಬ್ರು ಚಾಟಿ ಬೀಸ್ಕೊಳ್ತಾ ಇರೋದು ಡೆಲ್ಲಿ ಮಾದರಿಯಲ್ಲಿ ಈಗ ಹರಿಯಾಣ ಮತ್ತು ಕೆಲವು ರಾಜ್ಯಗಳಲ್ಲಿ ಬೆಳವಣಿಗೆ ಆಗ್ತಾ ಇದೆ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ಗೆ ತಿರುಗೇಟು ನೀಡೋ ರೀತಿಯಲ್ಲಿ ಕೇಜ್ರಿವಾಲ್ ಅವರು ಬಹಳಷ್ಟು ಉಚಿತ ಘೋಷಣೆಗಳನ್ನೆಲ್ಲ ಜನರ ಮುಂದೆ ಇಟ್ಟಿದ್ದಾರೆ ಇದು ಕೈಗೆ ಅರಗಿಸಿಕೊಳ್ಳಲಾರದ ತುತ್ತಾಗಿದೆ ಇದನ್ನು ನೋಡಿ ಈಗ BJP ಗಹಗಹಿಸೇನಾಗ್ತಾ ಇರೋದು ನೋಡಿ ಇಲ್ಲಿಗೆ ಬಂತು ಇವರ ಮೈತ್ರಿಕೂಟ ನಡೀಲಿ ಅಂತ ಕಾದು ನೋಡೋಣ ಈ ಕೋಆರ್ಡಿನೇಷನ್ ಮೀಟಿಂಗಲ್ಲಿ ಏನಾಗುತ್ತೆ ಅನ್ನೋದನ್ನು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು